ಇವತ್ತು ಪ್ರಮೋಷನ್ ಹಾಸನದಲ್ಲಿ ನಡೀತಾ ಇದೆ. ಬೆಳಗ್ಗೆಯಿಂದ ತುಂಬ ಕಾಲೇಜ್ಗಳನ್ನೆಲ್ಲ ವಿಸಿಟ್ ಮಾಡಿದ್ದೀವಿ, ಎಲ್ಲ ಕಡೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಇವತ್ತು ಈ ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ, ಫೇಮಸ್ ಇರೋವಂಥದ್ದು. ಫುಡ್ ಸ್ಟ್ರೀಟೇ ಫುಲ್ ರಾಕಿಂಗ್ ಆಗಿದೆ. ಹಾಂ, ರಾಕಿಂಗ್. ನಮ್ಮ ರಾಕಿ ಬಾಯ್, ನಮ್ಮ ರಾಕಿಂಗ್ ಸ್ಟಾರ್ ಎಸ್ ಅಣ್ಣ ಅವರು ಹುಟ್ಟಿದ ಊರಿದು. ಬನ್ನಿ, ನಮ್ಮೂರಲ್ಲಿ ಹೆಂಗಿರುತ್ತೆ ನೋಡ್ಕೊಂಬರೋಣ. ಸೊ ಇಲ್ಲೂ ಪ್ರಮೋಷನ್ ಮಾಡ್ತಾ ಇದ್ದೀವಿ, ಬನ್ನಿ. ಅಣ್ಣ ನಮಸ್ತೆ. ಅಣ್ಣ ಅಣ್ಣ, ಪದವಿ ಪೂರ್ವ ಅಂತ ಸಿನಿಮಾ ಮಾಡ್ತಿದೀವಿ. ಇದೇ ಡಿಸೆಂಬರ್ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಯೋಗರಾಜ್ ಭಟ್ರು ಸಿನಿಮಾ ಅಣ್ಣ ಇದು. ಹೌದಾ? ಹಾ ಅಣ್ಣ, ಯೋಗರಾಜ್ ಭಟ್ರು ಮತ್ತೆ ರವಿಶಾಮನೂರ್ ಫಿಲ್ಮ್ಸ್ ಅಂತ ಇವರಿಬ್ರು ಸೇರ್ಕೊಂಡು ಮಾಡ್ತಿರೋ ಒಂದು ಸಿನಿಮಾ ಅಣ್ಣ. ಅರ್ಜುನ್ ಜನ್ಯ ಅವರು ತುಂಬಾ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಇದಾರೆ, ನಾವೆಲ್ಲ ಹೊಸಬ್ರೆಲ್ಲ ಇದೀವಿ ಇದರಲ್ಲಿ. ನಮಸ್ತೆ. ಇಲ್ಲೊಂದು ಗ್ಯಾಂಗ್ ಇದೆ. ಹಾಯ್, ನನ್ನ ಹೆಸರು ಪೃಥ್ವಿಶಾಮನೂರ್ ಅಂತ. ಪದವಿ ಪೂರ್ವ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೀನಿ. ನಮ್ಮ ಸಿನಿಮಾ ಪದವಿ ಪೂರ್ವ ಅಂತ ಡಿಸೆಂಬರ್ 30ನೇ ತಾರೀಕು ಬರ್ತಾ ಇದೆ. ಯೋಗರಾಜ್ ಭಟ್ ಸರ್ ಅವರ ಸಿನಿಮಾ ಇದು, ಅವ್ರ ಬ್ಯಾನರ್ನಲ್ಲಿ ಬರ್ತಿರೋಂಥ ಸಿನಿಮಾ. ಅವರು ಮತ್ತೆ ರವಿಶಾಮನೂರ್ ಫಿಲ್ಮ್ಸ್ ಬ್ಯಾನರ್ನಲ್ಲಿ ಬರ್ತಿರೋಂಥ ಒಂದು ಸಿನಿಮಾ ಇದೆ, ಡಿಸೆಂಬರ್ 30ನೇ ತಾರೀಕು. ಎಲ್ಲ ಹೀಗೆ ಫ್ರೆಂಡ್ಸ್ ಗ್ಯಾಂಗ್ ಇದ್ರ ಬಗ್ಗೆನೇ ತೆಗೆದಿರೋಂಥ ಒಂದು ಸಿನಿಮಾ. ಪ್ಲೀಸ್ ಬನ್ನಿ ನೋಡಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಯೋಗರಾಜ್ ಭಟ್ರ ಸಿನಿಮಾ ಅಣ್ಣ ಇದು. ಅರ್ಜುನ್ ಜನ್ಯ ಅವರೆಲ್ಲ ಮಾಡಿದ್ದಾರೆ, ರವಿಶಾಮನೂರ್ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ, ಹರಿಪ್ರಸಾದ್ ಸರ್ ಅಂತ ನಮ್ಮ ಡೈರೆಕ್ಟರ್ ಅಣ್ಣ. ಇದೇ ಡಿಸೆಂಬರ್ 30ನೇ ತಾರೀಕು ಅಣ್ಣ, ನೀವು ಫ್ಯಾಮಿಲಿ ಜೊತೆ ಬರಬೇಕು, ನೀವು ಫ್ರೆಂಡ್ಸ್ನ ಕರ್ಕೊಂಬರ್ಬೇಕು. ಮೂವತ್ತನೇ ತಾರೀಕು ಡಿಸೆಂಬರ್ 30ನೇ ತಾರೀಕು ಡಿಸೆಂಬರ್ ಶುರು ರಿಲೀಸ್ ಆಗ್ತಾ ಇದೆ. ಯೋಗರಾಜ್ ಭಟ್ ಸರ್ ಬ್ಯಾನರ್ ಅಲ್ಲಿ ಬಂದಿರೋ ಫಿಲ್ಮು, 1996-1998 ಅಲ್ಲಿ ನಡೆಯೋ ಸ್ಟೋರಿ. ಪದವಿ ಪೂರ್ವ ಅಂತ ಸಿನಿಮಾ ಬರ್ತಿದೆ ಅಣ್ಣ, ಇದೇ ಡಿಸೆಂಬರ್ 30ನೇ ತಾರೀಕು. ಯೋಗರಾಜ್ ಭಟ್ರದ ಸಿನಿಮಾ ಅಣ್ಣ, ಯೋಗರಾಜ್ ಭಟ್ರು ರವಿ ಶಾಮ್ನೂರ್ ಅವರು ಪ್ರೊಡ್ಯೂಸ್ ಮಾಡ್ತಿರೋ ಒಂದು ಸಿನಿಮಾ. ಹರಿಪ್ರಸಾದ್ ಸರ್ ಅನ್ನೋ ಡೈರೆಕ್ಷನ್ ಮಾಡ್ತಿದ್ದಾರೆ, ನಾನು ಹೀರೋ ಆಗಿ ಮಾಡಿದ್ದೀನಿ ಅಣ್ಣ. ಇವರೆಲ್ಲರೂ ನನ್ನ ಸ್ನೇಹಿತರ ಅಣ್ಣ, ನನ್ನ ಸ್ನೇಹಿತರ ಪಾತ್ರ ಮಾಡಿದ್ದಾರೆ, ಇವ್ರು ನಮ್ಮ ವಿಲನ್ ಆಗಿ ಮಾಡಿದ್ದಾರೆ. ಎಲ್ಲ ಸಪೋರ್ಟ್ ಮಾಡ್ಬೇಕಣ್ಣ. ಮಾಡಣ ಮಾಡಣ, ಖಂಡಿತ ಖಂಡಿತ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಆಯ್ತು ಆಯ್ತು. ನಿಮ್ಮ ಮಕ್ಕಳು ಹುಡುಗ ಅಣ್ಣ, ಇಲ್ಲೇ ಇರೋದು ಹಾಸನದವನು. ತುಂಬಾ ಖುಷಿ ಆಯ್ತಣ. ಓಕೆ, ಅದೇ ತರ ಫಿಲಮ್ ನೋಡಿ ಸಪೋರ್ಟ್ ಮಾಡಿ. ಮಾಡೇ ಮಾಡ್ತಾ ಇರ್ತೀರಾ, ಯುವಕರು ಮುಂದೆ ಬರ್ಬಾರ್ದ. ನಿಮ್ ಕತೆ ನೀವು ನೋಡ್ತೀರಾ ಫಿಲಮ್ ನೋಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಗೊತ್ತಣ್ಣ ಸಿನಿಮಾ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಪದವಿ ಪೂರ್ವ ಅಂತ ಅಣ್ಣ, ನಾನು ಹೀರೋ ಆಗಿ ಮಾಡಿದ್ದೀನಿ, ಇವರೆಲ್ಲ ನನ್ನ ಸ್ನೇಹಿತರ ಪಾತ್ರ ಮಾಡಿದ್ದಾರೆ. ಪ್ಲೀಸ್ ಬರ್ಬೇಕು ಅಣ್ಣ, ಡಿಸೆಂಬರ್ 30ನೇ ತಾರೀಕು. ಅಣ್ಣ ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಯೋಗರಾಜ್ ಭಟ್ರ ಸಿನಿಮಾ ಅಣ್ಣ, ನಾನು ಹೀರೋ ಆಗಿ ಮಾಡಿದ್ದೀನಿ, ಇವರೆಲ್ಲ ನನ್ನ ಸ್ನೇಹಿತರ ಪಾತ್ರ ಮಾಡಿದ್ದಾರೆ, ನಾವೆಲ್ಲರೂ ಕಲಾವಿದ್ರು, ಹೊಸಬ್ರಿಗೆ ಸಪೋರ್ಟ್ ಮಾಡ್ಬೇಕಣ್ಣ.
ಸ್ನೇಹಿತರ ಸಿನಿಮಾ ಅಣ್ಣ. ಓಕೆ ಅಣ್ಣ, ಥ್ಯಾಂಕ್ ಯು. ಡಿಸೆಂಬರ್ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲ ಹೊಸಬ್ರು ಸಿನಿಮಾ ಒಂದ್ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಒಂದ್ ಒಳ್ಳೆ ಸ್ನೇಹಿತರ ಬಗ್ಗೆ ಇಟ್ಕೊಂಡು ಮಾಡ್ತಾ ಬರ್ತಾ ಇರೋ ಸಿನಿಮಾ. ಪ್ಲೀಸ್ ಎಲ್ರು ಬನ್ನಿ, ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಸೊ ಇವತ್ತು ಫುಡ್ ಸ್ಟ್ರೀಟ್ ಅಲ್ಲೆಲ್ಲ ಪ್ರಮೋಷನ್ ಮಾಡಿದೀವಿ. ತುಂಬಾ ಚೆನ್ನಾಗಿ ಪ್ರಮೋಷನ್ ಆಗಿದೆ. ಪ್ರತಿಯೊಬ್ರು ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ, ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಸನ ರೆಸ್ಪಾನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ಇದೇ ಡಿಸೆಂಬರ್ ಆಶೀರ್ವಾದ ಮಾಡಿದಷ್ಟೇ ಖುಷಿ ಆಯ್ತು. ಜನಗಳ ಹತ್ರ ರೆಸ್ಪಾನ್ಸ್ ಕೊಟ್ಟರು, ಇಲ್ಲಿ ಜನಗಳು ತುಂಬಾ ಖುಷಿ ಆಯ್ತು. ಮರಿಬೇಡಿ, ಡಿಸೆಂಬರ್ 30ನೇ ತಾರೀಕು ನಮ್ ಸಿನಿಮಾ ಬರ್ತಾ ಇದೆ ಪದವಿ ಪೂರ್ವ, ನೋಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಡಿಸೆಂಬರ್ 30. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಖುಷಿ ಆಗ್ತದೆ ಗೊತ್ತಾ, ಎಷ್ಟು ನೀವೆಲ್ಲ ರೆಸ್ಪಾನ್ಸ್ ಕೊಡ್ತಿದ್ರ ತುಂಬಾ ಖುಷಿ ಆಗ್ತದೆ. ಮತ್ತೆ ವಿಜೇಶ್ ಹೇಳ್ದಂಗೆ ಎಲ್ಲ ಗ್ಯಾಂಗಲ್ಲೂ ಒಂದು ಬಜಾರಿ ಇದ್ದೇ ಇರ್ತಾಳೆ. ಯಾರ್ಯಾರಿದ್ದೀರಾ ಅಂತ ಇನ್ನೊಂದ್ಸಲ ಕೈ. ಫಿಲಿಮ್ ಅಲ್ಲಿ ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಒಂದು ಪಾತ್ರ ನಮ್ಮ ಹರಿ ಸರ್ ಬರ್ದಿದ್ದಾರೆ, ಆ ಪಾತ್ರನ ನಾನು ಪ್ಲೇ ಮಾಡಿದ್ದೀನಿ. ನೀವು ನೋಡಿದಾಗ ತುಂಬಾ ಇಷ್ಟಪಡ್ತೀರಾ. ಅದೇ ತರ ಎಲ್ಲಾನು ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಒಂದು ಗ್ಯಾಂಗ್ ಅಲ್ಲಿ ಯಾವ ತರ ನೀವು ತರಲೆ ಮಾಡ್ತೀರಾ, ಯಾವ್ಯಾವ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದೆ ಎಲ್ಲಾನು ಈ ಸಿನಿಮಾಲಿ ಇರುತ್ತೆ. ತುಂಬಾ ಎಂಜಾಯ್ ಮಾಡ್ತೀರಾ ಗ್ಯಾರಂಟಿ. ನಾವು ಥಿಯೇಟರ್ ಸಿಗೋಣ ಮತ್ತೆ, ಎಲ್ಲರೂ ಬರ್ತೀರಾ ಅಲ್ಲ, ನಾವೆಲ್ಲ ಕಾಯ್ತಾ ಇರ್ತೀವಿ. 30ನೇ ಡಿಸೆಂಬರ್ ತಪ್ಪದೆ ಪದವಿ ಪೂರ್ವ ಸಿನಿಮಾ ಥಿಯೇಟರ್ ಬರ್ಬೇಕು, ಓಕೆ, ನೀವೆಲ್ಲರೂ ನೋಡಕ್ಕೆ. ಥ್ಯಾಂಕ್ ಯು. ಸೊ ನಮ್ಮ ನಿರ್ದೇಶಕರು ಡೈರೆಕ್ಟರ್ ಹರಿಪ್ರಸಾದ್ ಸರ್ ಒಂದು ಅಲ್ಲಿರೋರ್ಗೂ ಹಾಯ್, ಅಲ್ಲಿ ಹಿಂದೆಗಡೆ ಇರೋ ಬಾಯ್ಸ್ಗೂ ಹಾಯ್. ಸೊ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಬಿ ಎಸ್ ವೆಂಕಟ ಅಂತ. ಸೊ ಈ ಪದವಿ ಪೂರ್ವ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಸ್ಮಾಲ್ ಅಂತ, ನೋಡಕ್ ಸ್ಮಾಲ್ ಆಗಿದ್ದೀನಿ ಅಂತಲ್ಲ, ಬೇರೆ ಇರುತ್ತೆ ಅಂತ. ಸೊ ಬೇರೆ ನನ್ನ ಗ್ರೂಪ್ ಅಲ್ಲೇ ಇರ್ತೀನಿ, ಬಟ್ ಯಾವಾಗಲೂ ಯಾಕೆಲ್ಲ ಹೊಡಿತೀನಿ. ಸೊ ಸ್ಮಾಲ್ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ನನ್ನ ಆಕ್ಟಿವಿಟೀಸ್ ಬೇರೆ ಥರ ಇರುತ್ತೆ, ಗುಂಪಲ್ಲಿ ಇರ್ತೀನಿ ಬಟ್ ಬೇರೆ ಥರ ಆಕ್ಟಿವಿಟೀಸ್ ಇರುತ್ತೆ ನಂದು. ಸೊ ಸಿನಿಮಾ ತುಂಬ ಚೆನ್ನಾಗಿದೆ. ನಮ್ಮ ಭಟ್ರು ಸಾಹಿತ್ಯ ಬರ್ತಿದ್ದಾರೆ, ಅರ್ಜುನ್ ಜನೇಶ ಮ್ಯೂಸಿಕ್ ಇದ್ದಾರೆ. ಸೊ ಎಲ್ಲ ಹೊಸ ಪ್ರತಿಭೆಗಳು, ನೀವು ಸಪೋರ್ಟ್ ಮಾಡಿದ್ರೆ ನಾವಿನ್ನೂ ಬೆಳಿತೀವಿ. ಸೊ ಸಿನಿಮಾ ಬಂದು 30ನೇ ತಾರೀಕು ಬರ್ತಾ ಇದೆ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇವಾಗ ನಮ್ಮ ನಿರ್ದೇಶಕರು ಮಾತಾಡ್ತಾರೆ. ಹಲೋ, ನಮಸ್ಕಾರ. ಹೇಗಿದ್ರಿಲ್ಲ ಎಲ್ಲರೂ? ಸೂಪರ್ ಅಲ್ವಾ? ಥ್ಯಾಂಕ್ ಯು, ಚೆನ್ನಾಗಿದ್ದೀನಿ. ಎಲ್ಲರೂ ಪಿ ಯು ಸಿನ ಗರ್ಲ್ಸ್ ಕಾಲೇಜ್ ಅಲ್ವಾ? ಅಲ್ಲೊಂದು 4-5 ಜನ ಹುಡುಗರವ್ರು ನಿಮ್ಮ ಫ್ಯಾನ್ಸಾ? ಓಕೆ, ಹೋಗ್ತಾವ್ರು ನೋಡಿ ಅಲ್ಲಿ. ಓಕೆ, ಖುಷಿ ಆಯಿತು. ನೋಡಿ, ಪಿ ಯು ಸಿ ಇವಾಗ ಒಂದು ಡಿಗ್ರಿ ಕಾಲೇಜಿಗೆ ಹೋಗಿದ್ವಿ, ಅಷ್ಟೊಂದು ಜೋಶ್ ಇರಲಿಲ್ಲ, ರೆಸ್ಪಾನ್ಸ್ ಚೆನ್ನಾಗಿತ್ತು, ಜೋಶ್ ಇರಲಿಲ್ಲ. ಅದಕ್ಕೆ ನಾನು ಪದವಿ ಪೂರ್ವ ಅಂತಲೇ ಸಿನಿಮಾ ಮಾಡಿರೋದು, ಜೋಶ್ ಸಖದಾಗಿರುತ್ತೆ ಅಂತ. ಓಕೆ, ಡಿಸೆಂಬರ್ 30 ಸಿನಿಮಾ ನೋಡಿ. ಈಗ ಒಂದು ಕ್ವೆಶನ್ ಎಲ್ರಿಗೂ, ಯಾರ ಡಾಕ್ಟರ್ ಆಗ್ಬೇಕಂತಿದ್ರೆ? ಯಾರಿಲ್ಲ, ಇಂಜಿನಿಯರ್. ಯಾರು ಸಿನಿಮಾ ಆರ್ಟಿಸ್ಟ್ ಆಗ್ಬೇಕಂತಿದ್ರ? ಹೌದಾ? ಓ ಸೂಪರ್ ಸೂಪರ್. ಯಾರು ಮದುವೆ ಆದ್ರೆ ಸಾಕು ಮನೇಲಿ ಆರಾಮಾಗಿರೋ ಅಂತಂದ್ರೆ? ಯಾರು ಇಲ್ವ? ಸೂಪರ್. ಅದಿರ್ಬೇಕೇನ್ ಜೀವನದಲ್ಲಿ ಏನಾದ್ರು ಒಂದು ಸಾಧಿಸೆ, ಮದುವೆ ಆಗಿದ್ಮೇಲೆ ಆಮೇಲೆ ಅಲ್ವಾ? ಸೊ ಆ ಗೋಲ್ ಎಲ್ಲ ಸೆಟ್ ಆಗೋದು ಪಿ ಯು ಸಿ ಟೈಮಲ್ಲಿ. ಅಪ್ಪ ಅಮ್ಮ ಸಖದಾಗ ಬೈತಾರಲ್ಲ, 2 ವರ್ಷ ಸಖದಾಗೋದು, ಲೈಫ್ ಲಾಂಗ್ ಸಖದಾಗಿರ್ತೀಯ ಅಂತ, ಅವೆಲ್ಲ ಏನಿಲ್ಲ. ಈ 2 ವರ್ಷನೂ ಮಜಾ ಮಾಡಿ, ಈ 2 ವರ್ಷನೂ ಚೆನ್ನಾಗಿರಿ. ಓಕೆನಾ? ಈ 2 ವರ್ಷದಲ್ಲಿ ಯಾರ್ಯಾರು ಫ್ರೆಂಡ್ಸ್ ಇರ್ತಾರಲ್ಲ, ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ರಿಯಲ್ ಫ್ರೆಂಡ್ಸ್ ಸಾಯೋವರ್ಗ ಅವರ ಜೊತೆಲಿ ಇರೋದು. ಓಕೆ, ನಿಮ್ಮ ನಿಮ್ಮ ಫ್ರೆಂಡ್ಸ್ ನಿಮ್ಮ ಪಕ್ಕದಲ್ಲೇ ಇರ್ತಾರೆ, ನೋಡ್ಕೊಂಬಿಡಿ ಅಷ್ಟೇ. ಲೈಫ್ ಲಾಂಗ್ ಆರಾಮಾಗಿರಿ, ಹಿಂಗೆ ಮಜವಾಗಿರಿ. ನಮ್ಮ ಸಿನಿಮಾನ ನೋಡಿ, ಒಳ್ಳೆ ಮಜವಾಗಿರುತ್ತೆ ಸಿನಿಮಾ. ಜಾಸ್ತಿ ಕೊರಿಯಕ್ಕೆ ಪ್ರೀಚಿಂಗ್ ಆ ಥರದ್ದೆಲ್ಲ ಇಲ್ಲ. ಒಳ್ಳೆ ಲೈವ್ ಲವ್ ಸ್ಟೋರಿ ಇದೆ, ಒಳ್ಳೆ ಫ್ರೆಂಡ್ಶಿಪ್ ಸ್ಟೋರಿ ಇದೆ, ಎಲ್ಲರೂ ಕನೆಕ್ಟ್ ಆಗ್ತೀರಾ. ಆಮೇಲೆ ಇಲ್ಲಿ ನೋಡಿ, ಎಲ್ಲರೂ ಹೊಸ ಪ್ರತಿಭೆಗಳೇ, ಎಲ್ಲರೂ ಫಸ್ಟ್ ಟೈಮರ್ಸ್. ಅವರಪ್ಪ ಯಾರ ವಿಜಯ್ ಕಿರಣ್ ಅಪ್ಪ ಬಿಟ್ಟು. ಓಕೆ, ಸೊ ಸಿನಿಮಾ ನೋಡಿ, ನೀವು ಯಾರು ಆರ್ಟಿಸ್ಟ್ ಆಗಬೇಕು ಅಂತ ಕೈ ಎತ್ತಿದ್ರಲ್ಲ, ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ಡೆಫಿನೆಟ್ಲಿ ನೆಕ್ಸ್ಟ್ ಸಿನಿಮಾ ಚಾನ್ಸ್ ಇದ್ರೆ ಮಾಡಿಸ್ತೀವಿ. ಓಕೆ, ನೋಡಿ ಇವರೆಲ್ಲ ಆಡಿಷನ್ಸಲ್ಲೇ ಸೆಲೆಕ್ಟ್ ಆಗಿರೋದು, ಎಲ್ಲರೂ ಆಡಿಷನ್ಸಲ್ಲೇ ಸೆಲೆಕ್ಟ್ ಆಗಿರೋದು. ನೋಡಿ, ಇವ್ರನ್ನ ಜಗ್ಗೇಶ್ ಸರ್ ಪರಿಚಯ ಮಾಡಿಸಿದ್ದು, ಟಿಕ್ಟಾಕ್ ಮಾಡ್ತಿದ್ದ ಹುಡುಗ ನಿಮ್ಮ ಹಾಸನ ಹುಡುಗ. ಇವರು ಅಷ್ಟೇ, ನಾಗತ್ಯಹಳ್ಳಿ ಮೆಸ್ಸು 10th ಸಿನಿಮಾಲ್ಲಿ ಸ್ಟೂಡೆಂಟು, ಇವರು ಆಡಿಷನ್ ಮುಖಾಂತರನೇ ಸೆಲೆಕ್ಟ್ ಆಗಿದ್ದು. ಅಂಜಲಿ ಅವರು ಅಸ್ಟೆಂಟ್ ಡೈರೆಕ್ಟರ್ ಆಗಿದ್ದರು ಅಂಬಿ ನಿಂಗೆ ವಯಸ್ಸಾಯ್ತು ಕಣೋ ಅಂತ ಸಿನಿಮಾದಲ್ಲಿ, ಅವರು ಆಡಿಷನ್ ಮುಖಾಂತರನೇ ಸೆಲೆಕ್ಟ್ ಆಗಿದ್ದು. ಓಕೆ,
ಸೊ ನೀವು ಅಷ್ಟೇ ಯಾರಲ್ಲಿ ಟ್ಯಾಲೆಂಟ್ ಇರುತ್ತೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಡೆಫಿನೆಟ್ಲಿ ಮಾಡ್ಸೋಣ. ಓಕೆ, ಆಮೇಲೆ ಜೀವನದಲ್ಲಿ ಗೋಲ್ ಮುಖ್ಯ. ಆ ಗೋಲ್ಗೆ ಕಷ್ಟ ಪಡ್ದೇ ಇರ್ಬೇಕು, ಯಾವುದು ಈಸಿಯಾಗಿ ಸಿಗಲ್ಲ, ಕಷ್ಟಪಡಿ. ಬಟ್ ಲೈಫ್ನ ಎಂಜಾಯ್ ಮಾಡಿ, ಇರೋದು ಒಂದೇ ಲೈಫ್ ಅಲ್ವಾ, ಚೆನ್ನಾಗಿ ಎಂಜಾಯ್ ಮಾಡಿ, ಮೆಮೊರಬಲ್ ಆಗಿರ್ಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬಂದು ಸಿನಿಮಾ ನೋಡಿ.